ಆಡು ಮತ್ತೆ ಆಡು ತರಬೇತಿ ಕಾರ್ಯಕ್ರಮವನ್ನು ನಾವು ಯುವಜನರಿಗೆ ಹಮ್ಮಿಕೊಂಡಿದ್ವಿ ಮೈಸೂರು ಮಂಡ್ಯ ಚಾಮರಾಜನಗರ ಮೂರು ಜಿಲ್ಲೆಗಳಲ್ಲಿ ಬಂದಿರತಕ್ಕಂತ 18 45 ವರ್ಷದ ಒಳಗಡೆ ಇರತಕ್ಕಂತ ಕನಿಷ್ಠ ವಿದ್ಯಾರ್ಹತೆ ಇರತಕ್ಕಂತ ಎಲ್ಲ ಯುವಕರು ಯುವತಿಯರು ನಮ್ಮ ತರಬೇತಿಲಿ ಭಾಗವಹಿಸಿದರೆ ಇದರ ತರಬೇತಿಯ ಬ್ಯೂಟಿ ಏನಪ್ಪ ಅಂತಂದ್ರೆ ಇದರಲ್ಲಿ ಗ್ರಾಜುಯೇಟ್ ಗಳು ಇದ್ದಾರೆ ಎಂಬಿಎ ಗಳು ಇದ್ದಾರೆ ಪಿಎಚ್ಡಿ ಅವರು ಇದ್ದಾರೆ ಏನು ಓದಿಲ್ಲದವರು ಇದ್ದಾರೆ ಎಬ್ಬೆಟ್ ಗಳು ಇದ್ದಾರೆ ಎಲ್ಲರಿಗೂ ಒಂದೇ ಸಮ ತರಬೇತಿ ಕೊಡತಕ್ಕಂತ ಸಂಸ್ಥೆ ಈ ರೂಟ್ಸರ್ ಸಂಸ್ಥೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ರೂಟ್ಸರ್ ಸಂಸ್ಥೆ ಕರ್ನಾಟಕದ ಒಂದು ಆಸ್ತಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದದಿಂದ ಮತ್ತೆ ಕೆನರಾ ಬ್ಯಾಂಕಿನ ಸಹಯೋಗದೊಂದಿಗೆ ಇದು ಒಟ್ಟು ದೇಶದಾದ್ಯಂತ 27 ಸಂಸ್ಥೆಗಳು 17 ರಾಜ್ಯಗಳಲ್ಲಿ ಪ್ರಸರಿಸಿ ಮಾಡ್ತಾ ಇರತಕ್ಕಂತದ್ದು ಅದರ ಮೈಸೂರು ಕೂಡ ಒಂದು ಈ ಏನು ನಾವು ಆಡು ತರಬೇತಿ ಕಾರ್ಯಕ್ರಮ ಏನು ಮಾಡ್ತಾ ಇದ್ವಿ ಇದು 10 ದಿನಗಳ ಒಂದು ತರಬೇತಿ ಕಾರ್ಯಕ್ರಮ ಸುಮಾರು 30 ಜನ ಯುವಕ ಯುವತಿಯರಲ್ಲಿ ಭಾಗವಹಿಸಿದರೆ ಕೋವಿಡ್ 19 ಏನಿದೆ ಆ ಒಂದು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಹೆಚ್ಚಿನ ಯುವಜನರು ಕೃಷಿಗೆ ಬರ್ತಕ್ಕಂತದ್ದು ಮರಳಿ ಕೃಷಿಗೆ ಬರ್ತಾ ಇರತಕ್ಕಂತದ್ದು ನಾವೆಲ್ಲರೂ ಬಹಳ ಹೆಮ್ಮೆ ಪಡತಕ್ಕಂತ ಒಂದು ವಿಷಯ ಈ ನಮ್ಮ ಸಂಸ್ಥೆ ಕೃಷಿ ಆಧಾರವಾಗಿರತಕ್ಕಂತ ವಸತಿ ಸಹಿತ ತರಬೇತಿ ಕಡ್ಡಾಯವಾಗಿ ವಸತಿ ಸಹಿತ ಅಂದ್ರೆ ನಮ್ಮ ತರಬೇತಿಯಲ್ಲಿ ಯಾರು ಬರಬೇಕು ಅಂದ್ರೆ 18 45 ವರ್ಷ ಒಳಗೆ ಇರತಕ್ಕಂತ ಯುವಕ ಯುವತಿಯರು ಅವರು ಯಾವುದೇ ಒಂದು ತರಬೇತಿ ಪಡಿಬೇಕಾದ್ರೆ ಇಲ್ಲೇ ಉಳ್ಕೋಬೇಕು ಅವರಿಗೆ ಫೋಕಸ್ ಟ್ರೈನಿಂಗ್ ಅಂತ ಹೇಳ್ತೀವಿ ನಾವು ಬೇರೆ ಕಡೆ ಟ್ರೈನಿಂಗ್ ಮಾಡ್ತೀವಿ ಅದು ಎಕ್ಸ್ಟೆನ್ಷನ್ ಟ್ರೈನಿಂಗ್ ಬೇರೆ ವಿಷಯ ಬಗ್ಗೆ ತಿಳ್ಕೊತೀವಿ ನಾವು ಇದು ಇನ್ ಫೋಕಸ್ ಟ್ರೈನಿಂಗ್ ಅಂತ ಹೇಳಿ ಇನ್ ಫೋಕಸ್ ಅಂದ್ರೆ ಅವರಲ್ಲಿ ಇರತಕ್ಕಂತ ಪ್ರತಿಭೆಗಳು ಹೊರಗೆ ಬರುವ ತರ ನಾವು ಸಾಕಷ್ಟು ವಿಷಯಗಳನ್ನು ಅವರಿಗೆ ಕಲಿಸ್ತೀವಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬಹುದು ಆತ್ಮವಿಶ್ವಾಸವನ್ನು ಹೇಗೆ ಗಳಿಸತಕ್ಕಂತದ್ದು ಇರಬಹುದು ಯಾವ ತರದಲ್ಲಿ ನಾವು ಉದ್ಯಮಶೀಲತಾ ದಕ್ಷ ಗುಣಗಳನ್ನು ಬೆಳೆಸತಕ್ಕಂತದ್ದು ಇರಬಹುದು ನಾನು ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಅದು ಯಾವ ತರ ತಮ್ಮನ್ನ ತಾವೇ ತಿಳ್ಕೊತಕ್ಕಂಥ ಆ ತರ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ ಅದೇ ರೀತಿ ಡಾಕ್ಟರ್ಗಳು ಬರ್ತಾರೆ ಅವರಿಗೆ ತಿಳಿಸತಕ್ಕಂಥದ್ದು ಯಾವ ರೀತಿಯ ಒಂದು ತಳಿಗಳು ಈ ಕಡೆ ಅಂದ್ರೆ ಈ ಮೈಸೂರು ಕಡೆಗೆ ಯಾವ ರೀತಿ ತಳಿಗಳು ಬರ್ತದೆ ತಳಿಗಳ ಅಭಿವೃದ್ಧಿ ಮಾಡತಕ್ಕಂತ ಯಾವ ತರ ಮಾಡತಕ್ಕಂತದ್ದು ತಳಿಗಳನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಯಾವ ತರದಲ್ಲಿ ಅವರಿಗೆ ನಾವು ಇವನ್ನ ಯಾವ ತರ ತಂತ್ರಗಳನ್ನು ನಾವು ಪದ್ಧತಿಗಳನ್ನು ಅನುಸರಿಸಬೇಕಾಗ್ತದೆ ಮರಿಗಳನ್ನು ಯಾವ ತರ ಬೆಳೆಸಬೇಕು ಮತ್ತೆ ಅದೇ ರೀತಿಯಲ್ಲಿ ಅದು ತಳಿಗಳಲ್ಲಿ ಇರತಕ್ಕಂತ ವಿವಿಧತೆ ಮತ್ತು ವೈವಿಧ್ಯತೆ ಏನುಗಳು ಬರ್ತದೆ ಮತ್ತೆ ಆ ತಳಿಗಳಲ್ಲಿ ಇರತಕ್ಕಂತ ಒಂದು ಏನು ಒಂದು ವಿಶೇಷತೆ ಇದೆಯಲ್ಲ ಆ ವಿಶೇಷತೆಗಳು ಏನು ಬರ್ತದೆ ಸೋ ಅದನ್ನೆಲ್ಲನೂ ನಮ್ಮಲ್ಲಿ ನಮ್ಮ ತರಬೇತಿನಲ್ಲಿ ಬಹಳ ಇದರಾಗಿ ಸುಮಾರು ಒಂದು 10 ದಿನ ಡಾಕ್ಟರ್ಗಳು ಇಲಾಖೆಯಿಂದನೇ ಪಶು ಸಂಗೋಪನೆ ಮತ್ತು ವೈದ್ಯಕೀಯ ಸೇವೆಗಳ ಇಲಾಖೆಯಿಂದನೇ ಸುಮಾರು 10 ದಿನ ವೈದ್ಯರು ಇದಕ್ಕೋಸ್ಕರ ಬಂದು ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನು ಹೇಳ್ತಿರ್ತಕ್ಕಂಥದ್ದು ಅವರೆಲ್ಲ ಪ್ರಾಕ್ಟಿಕಲ್ ಅಲ್ಲಿ ಫೀಲ್ಡಲ್ಲಿ ಇರ್ತಾರೆ ಅವರು ಅದೇ ತಮ್ಮ ಎಕ್ಸ್ಪೀರಿಯೆನ್ಸ್ನ ಯುವ ಜನರಿಗೆ ಹೇಳ್ತು ಅಂತಂದರೆ ಭಾಳ ಜನಕ್ಕೆ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಬರೀ ಆಡು ಕುರಿ ಅಂದರೆ ಸುಮ್ಮನೆ ಏನೋ ತಂದೆ ಸಾಕ್ತೆ ಮಾಡಿದೆ ಅಂತಲ್ಲ ಅವುಗಳು ಯಾವ ಥರ ತಳಿಗಳಿರ್ತಾರೆ ಆಮೇಲೆ ರೋಗ ಲಕ್ಷಣಗಳು ಯಾವ ಥರ ಬರ್ತದೆ ರೋಗ ಲಕ್ಷಣಗಳಿಂದ ಇರೋದ್ರಿಂದ ಮತ್ತು ಅದನ್ನು ಕ್ರಾಸ್ ಮಾಡ್ಬೇಕಾದ್ರೆ ಯಾವ ಜಾತಿ ಯಾವ ಕ್ರಾಸ್ ಮಾಡಿದೆ ಹೇಗಾಗ್ತದೆ ಆಮೇಲೆ ಇನ್ ಬ್ರೀಡಿಂಗ್ ಅಂತ ಹೇಳ್ತೀವಿ ಇನ್ ಬ್ರೀಡಿಂಗನ್ನು ಯಾವ ಥರ ನಾವು ತಡೆಗಟ್ಟಬೇಕು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಮರಿಗಳನ್ನ ತಗೋಬೇಕಾದ್ರೆ ಹೇಗೆ ಮಾಡಬೇಕು ಹಾಲಿನ ಶೇಖರಣೆ ಏನು ಮಾಡಿ ಹಾಲನ್ನು ಯಾವ ಥರ ಉತ್ಪನ್ನ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ಶೂರೆನ್ಸ್ಗಳು ಯಾವ ಥರ ಇದೆ ಸಾಮಾನ್ಯ ವಿಮೆಯಲ್ಲಿ ಏನೆಲ್ಲ ಅವಕಾಶಗಳಿದೆ ವಿಮೆ ಯಾವ ಥರ ಒಂದು ಕ್ಲೈಮ್ ಮಾಡಬೇಕು ಕ್ಲೈಮ್ ಮಾಡಿದಾಗ ಆ ವಿಮೆಯಲ್ಲಿ ಯಾವ ಥರದ ನೀವು ಅದನ್ನು ಮರಿಗಳನ್ನ ಇದು ಮಾಡಬೇಕು ಮತ್ತು ವಾಂಡರಿಂಗ್ ಟೈಪ್ ಮತ್ತು ಸ್ಟಾಲ್ ಹೋಲ್ಡಿಂಗ್ ಟೈಪ್ ಅಂತ ಎರಡು ಥರ ಬರ್ತದೆ ಆ ಇದ್ರ ಪ್ರಕಾರ ಯಾವ ಥರ ಮಾಡ್ತಕ್ಕಂಥದ್ದು ಎಲ್ಲ ವಿಷಯದ ಬಗ್ಗೆ ಒಂದೇ ಫೀಲ್ಡ್ ವಿಸಿಟ್ ಅಂತ ಮಾಡ್ತೀವಿ ನಮ್ಮಲ್ಲಿ ಯಾರು ಪ್ರಗತಿಪರ ರೈತರು ಇರ್ತಾರೆ ನಮ್ಮ ಮೈಸೂರು ಸುತ್ತಮುತ್ತ ಸುಮಾರು ಒಂದು 7-8 ಫಾರಂ ಇದೆ ಗೋಲ್ಡ್ ಫಾರಂ ಇದೆ ಅಲ್ಲಿ ಅವ್ರನ್ನ ಇಲ್ಲಿ ಕರೆಸಿ ಕೃಷಿ ಪಂಡಿತ ಅವಾರ್ಡ್ಗಳು ಯಾರು ಪಡೆದಿರ್ತಾರೆ ಕೃಷಿ ಇಲಾಖೆಯಿಂದ ಅವರೇನು ರೆಕಗ್ನೈಸ್ ಆಗಿರ್ತಕ್ಕಂಥವ್ರು ಕರೆಸಿ ಅವರ ಪ್ರಾಕ್ಟಿಕಲ್ ಎಕ್ಸ್ಪೋಸರ್ಸ್ ಎಲ್ಲನೂ ಅವ್ರಿಗೆ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಏನಾಗ್ತದೆ ಅಂತಂದರೆ ಪರಿಪೂರ್ಣವಾಗಿ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಅವ್ರು ಇಲ್ಲೇ ಉಳ್ಕೊಂಡಿರೋದ್ರಿಂದ ಬೇರೆ ಏನು ವಿಷಯವನ್ನು ಮಾತಾಡಕ್ಕೆ ಬರೋದಿಲ್ಲ ಬೆಳಗ್ಗೆ ಎದ್ದು ಅವರು ಯೋಗಾಭ್ಯಾಸ ಮಾಡಿ ಧ್ಯಾನ ಯೋಗ ಪ್ರತಿದಿನ ಶ್ರಮದಾನವನ್ನು ಮಾಡ್ತಾರೆ ಆಮೇಲೆ ಅದಾದಮೇಲೆ ಅವರು ಒಟ್ಟಿಗೆ ಹೊಂದಿರ್ತಾರೆ ಯಾವ ಜಾತಿ ಮತ ಪಂಥ ಭೇದ ಏನೂ ಇಲ್ಲದೆ ಒಟ್ಟಿಗೆ ಬೆರೀತಾರೆ ಒಟ್ಟಿಗೆ ಊಟ ಮಾಡ್ತಾರೆ ಸೋಷಲೈಸ್ ಅವರು ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಯುವ ಜನರಿಗೆ ಏನು ಬರ್ತದೆ ಆಮ್ನಿಪೊಟೆಂಟ್ ಸೊಸೈಟಿ ಅಂತ ಏನು ಹೇಳ್ತೀವಿ ಆ ಸೊಸೈಟಿಗೆ ಯುವಕರನ್ನ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ರೂಟ್ಸರ್ ಸಂಸ್ಥೆ ಮಾಡ್ತಾ ಇದೆ ಈ 10 ದಿನಗಳ ತರಬೇತಿಯ ಅವಧಿಯಲ್ಲಿ ಒಂದು ದಿನ ಪ್ರಾತ್ಯಕ್ಷಿಕವಾಗಿ ಹೊರಗಡೆ ನಾವು ಬಂದಿದ್ದೀವಿ ಈ ಹೇಳಬೇಕಂದ್ರೆ ನಮ್ಮಲ್ಲಿ ತರಬೇತಿ ಪಡೀತಿರೋರು ರೈತರಲ್ಲೂ ಅದರಲ್ಲೂ ನಿರುದ್ಯೋಗಿ ಯುವಕ ಯುವತಿಯರು ನಮ್ಮಲ್ಲಿ ತರಬೇತಿಯನ್ನು ಪಡೀತಿರೋದು ಈ ಒಂದು ರೈತರಿಗೆ ಆದ್ರೂ ಸಹ ಅದರಲ್ಲಿ ರೈತರು ತಾವು ಬೆಳೆಗಳನ್ನು ಬೆಳೀತಾರೆ ಎಷ್ಟೊಂದು ಕೃಷಿಕರು ಬೆಳೆದಂಥ ಬೆಳೆಯಲ್ಲಿ ವೇಸ್ಟೇಜ್ಗಳು ಇರ್ತದೆ ಆ ವೇಸ್ಟೇಜ್ಗಳನ್ನು ಹೇಗೆ ಉಪಕಸುಬುಗಳಿಗೆ
ಅದನ್ನು ತೊಡಗಿಸ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಅವರಿಗೆ ಮಾಹಿತಿನೇ ಕೊಡ್ತೀವಿ. ಕುರಿ ಸಾಕಾಣಿಕೆನೂ ಸಹ ಆಡು ಕುರಿ ಹಸು ಕೋಳಿ ಇಂತಿವೆಲ್ಲ ಒಂದು ಕೃಷಿಯಲ್ಲಿ ಉಪಕಸುಬಾಗಿರ್ತದೆ. ಆ ಉದ್ದೇಶಕ್ಕೆ ಈ ಉಪಕಸುಬಿಗೆ ಸಂಬಂಧಪಟ್ಟ ಹಾಗೆ ಒಂದು ಆಡು ಸಾಕಾಣಿಕೆ ತರಬೇತಿ ಮಾಡ್ತಾ ಇದ್ದೀವಿ. ಈ ಒಂದು ತರಬೇತಿಯಲ್ಲಿ ನಾವು ಎಕ್ಸ್ಪೋಜರ್ ವಿಸಿಟ್ ಅಂದರೆ ಪ್ರಾತ್ಯಕ್ಷಿಕವಾಗಿ ನಾವು ನೋಡಲಿಕ್ಕೆ ತೋರಿಸ್ಲಿಕ್ಕೆ ಅಂತೇಳಿ ನಾನು ಮಾಣಿಕ್ಯಪುರದಲ್ಲಿ ಶ್ರೀಯುತ ಪರಮೇಶ್ವರ ಅವರ ಒಂದು ಆಡು ಸಾಕಾಣಿಕೆ ಕೇಂದ್ರಕ್ಕೆ ಬಂದಿದ್ವಿ. ಸುಮಾರು 30 ಜನರು ಯುವಕ ಯುವತಿಯರು ನಮ್ಮಲ್ಲಿ ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿದ್ರು. ಎಲ್ಲರೂ ಬಂದು ಈ ಒಂದು ಫಾರಮನ್ನು ನೋಡಿದರು. ಶ್ರೀಯುತ ಪ್ರಸನ್ನ ಸರ್ ಅವರು ಉತ್ತಮವಾದ ಮಾಹಿತಿಯನ್ನು ನೀಡಿದರೆ ಈ ಮಾಹಿತಿಯನ್ನು ನೋಡಿದ ಮೇಲೆ ಫಾರಮನ್ನು ನೋಡಿದ ಮೇಲೆ ನಮ್ಮಲ್ಲಿ ತರಬೇತಿ ಪಡೆದಂಥ ಯುವಕ ಯುವತಿಯರಲ್ಲಿ ಇನ್ನೂ ಉತ್ಸಾಹ ಬಂದಿದೆ. ತರಬೇತಿ ಪಡೆಯುತ್ತಿರುವ ಯುವ ರೈತ ಪಾಂಡವಪುರ ತಾಲೂಕು ದೇವೇಗೌಡನ ಕೊಪ್ಪಲಿನ ಅಭಿ ಅವರು ತರಬೇತಿ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ರೂಟ್ ಸೈಡ್ ಸಂಸ್ಥೆಗೆ ಆನ್ಲೈನ್ ಮುಖಾಂತರ ನಾವು ಅಪ್ಲಿಕೇಶನ್ ಹಾಕೊಂಡ್ಬಂದಿದ್ದು. ಈಗ ಪ್ರೆಸೆಂಟಾಗಿ ಊರಲ್ಲಿ ಕೃಷಿನೇ ಮಾಡ್ತಾ ಇರೋದು. ನಮ್ಮ ಹತ್ರ ಮೇಕೆಗಳಿದ್ದಾವೆ, ಒಂದು 20 ಮೇಕೆ ಇದ್ದಾವೆ. ಅದರಲ್ಲಿ ಮರಿನೂ ಹಾಕ್ಸಿದ್ದೀವಿ. ಅದರೆಲ್ಲ ನಾವು ಸಾಕೊಂಡಿರೋದು ಫುಲ್ಲು ನಾಟಿ ಮೇಕೆನೇ. ಆಹಾರ ಹೆಂಗೆ ಕೊಡಬೇಕು, ಫೀಡಿಂಗ್ ಹೆಂಗೆ ಕೊಡಬೇಕು, ವ್ಯಾಸ್ಕಿನೇಷನ್ ಯಾವ ಥರ ಮಾಡಬೇಕು, ಮರಿಗೆ ಯಾವಾಗ ಮಾಡಬೇಕು, ಮತ್ತು ಮೇಕೆಗಳಿಗೆ ಯಾವಾಗ ಮಾಡಬೇಕು, ಗರ್ಭ ಧರಿಸಿದೋಕೆ ಮಾಡಬಾರ್ದು, ಅದರಲ್ಲೂ ಮಾಡಬೇಕಾಗಿರೋದು ಯಾವುದು ಅಂತ ಹೇಳಿದ್ದಾರೆ ಡಾಕ್ಟರ್ಸು. ಎಲ್ಲ ದೊಡ್ಡ ದೊಡ್ಡ ಡಾಕ್ಟ್ರುಗಳೇ ಬಂದು ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ. ಹೀಗೆ ರೈತರು ಗ್ರಾಮೀಣ ಭಾಗದಲ್ಲಿ ಹಲವಾರು ಉಪಕಸುಬುಗಳನ್ನು ಪ್ರಾರಂಭಿಸುವ ಮುನ್ನ ಇಂತಹ ಸಂಸ್ಥೆಗಳಿಂದ ತರಬೇತಿ ಪಡೆದು ವೈಜ್ಞಾನಿಕವಾಗಿ ಕುರಿ ಮೇಕೆ ಸಾಕಾಣೆ ಮಾಡಿ ಅಧಿಕ ಆದಾಯವನ್ನು ಗಳಿಸಬಹುದಾಗಿದೆ.